ದೋಸೆ ಅಕ್ಕಿಯನ್ನು ಬಳಸಿ ಗರಿ ಗರಿಯಾದ ಗೀ ರೋಸ್ಟ್ ದೋಸ ಹೇಗೆ ಮಾಡೋದಂತೆ ನೋಡೋಣ. ನೋಡಿ, ಇದರ ಟೆಕ್ಸ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಹೊರಗಿಂದ ಕ್ರಿಸ್ಪ್ ಆಗಿ ಒಳಗೆ ತುಂಬ ಸಾಫ್ಟ್ ಆಗಿ ಬಾಯಲ್ಲಿಟ್ಟು ಕರಗೇ ಹೋಗುವಂತಹ ಅಷ್ಟು ರುಚಿಯಾಗಿರುವಂತ ಈ ದೋಸೆ ತಯಾರು ಮಾಡುವ ವಿಧಾನ ನೋಡೋಣ. ನಮಸ್ತೆ, ನಾನು ನಿಧಿ. ನಿಧಿ ಅಡುಗೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲಿಗೆ ಕೆಲವು ಇನ್ಗ್ರೀಡಿಯೆಂಟ್ಸ್ ಅನ್ನು ನಾವು ನೆನೆಸಬೇಕು. ಇಲ್ಲಿ ನಾನು 1.5 ಕಪ್ ಅಷ್ಟು ದೋಸೆ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೇನೆ. ಇದರ ಜೊತೆಗೆ 1/2 ಕಪ್ ಅಷ್ಟು ಉದ್ದಿನ ಬೇಳೆ ಹಾಗೂ 1/4 ಟೀಸ್ಪೂನ್ ಅಷ್ಟು ಕಡಲೆಬೇಳೆ. ನೀವು 1 ಟೇಬಲ್ ಸ್ಪೂನ್ ಪ್ರಮಾಣದಲ್ಲಿ ಹಾಕುವುದಾದ್ರೆ 1/2 ಸ್ಪೂನ್ ಅಷ್ಟು ಹಾಕಬೇಕು. ಹಾಗೂ 1/2 ಸ್ಪೂನ್ ಅಷ್ಟು ಮೆಂತೆ. ನೀವು ಆದಷ್ಟು ಮೆಂತೆಯನ್ನು ನಿಮ್ಮ ಆಹಾರದಲ್ಲಿ ಬಳಸಿದ್ರೆ ತುಂಬ ಒಳ್ಳೆಯದು. ಜೊತೆಗೆ 1/2 ಕಪ್ ಅಷ್ಟು ದಪ್ಪ ಅವಲಕ್ಕಿ. ನೀವು ದಪ್ಪ ಅವಲಕ್ಕಿ ಇಲ್ಲದಿದ್ದರೆ ತೆಳು ಅವಲಕ್ಕಿ ಸಹ ಬಳಸಬಹುದು. ಆದರೆ ದಪ್ಪ ಅವಲಕ್ಕಿಯಲ್ಲಿ ಈ ದೋಸೆ ತುಂಬ ಚೆನ್ನಾಗಿ ಬರ್ತದೆ. ಇವಿಷ್ಟನ್ನು ನಾವು 5-6 ಗಂಟೆಗಳ ಕಾಲ ನೆನೆಸಬೇಕು. ನೋಡಿ, ನಾನು ಇಲ್ಲಿ ಇದನ್ನು ತೊಳೆದು ಇಟ್ಟಂದಿದ್ದೇನೆ. ಇದನ್ನೀಗ ನಾವು ನೆನೆಸಲಿಕ್ಕೆ ಹಾಕುವ. ಅದೇ ಸಮಯದಲ್ಲಿ ನೋಡಿ, ಇನ್ನೊಂದು ಪಾತ್ರೆಯಲ್ಲಿ ಈ ಕಪ್ಪಲ್ಲೇ 1/4 ಕಪ್ ಅಷ್ಟು ಮೈದಾವನ್ನು ನಾನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು 1/2-3 ಕಪ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ಹೊಳ್ಳೆ ಮಾಡಿ ಇದನ್ನು ನಾವು ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು. ನೋಡಿ, ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಆದರೆ ತೊಂದರೆ ಇಲ್ಲ, ಆದರೆ ಕಡಿಮೆ ಆಗಬಾರ್ದು. ಯಾಕೆ ಹೇಳಿದರೆ ನಾವು ಮರುದಿನ ಇದರ ನೀರನ್ನೆಲ್ಲ ಬಸಿದು ತೆಗೆದು ಮೈದಾವನ್ನು ಮಾತ್ರ ಉಪಯೋಗಿಸ್ತೇವೆ. ಇದನ್ನು ಮಾತ್ರ ನಾವು ಅಲ್ಲಾಡಿಸದೆ ಮುಚ್ಚಿ ಒಂದು ಬದಿಯಲ್ಲಿ ಇಡುವ. ನೋಡಿ, 6-7 ಗಂಟೆ ಆಯಿತು. ಈಗ ಈ ನೆನೆಸಿದ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ನೀರನ್ನು ತೆಗೆದು ತಂದಿದ್ದೇನೆ. ಈಗ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ನಾನು ಇದನ್ನು 2 ಭಾಗವಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ನೀರು ಹಾಕಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡುವ. ನೋಡಿ, ಹಿಟ್ಟು ಗ್ರೈಂಡ್ ಆಗಿದೆ. ಈಗ ಇದನ್ನು ನಾನು 1 ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೇನೆ. ನಿಮಗೆ ಇದು ಹಿಟ್ಟು ಸ್ವಲ್ಪ ಗಟ್ಟಿ ಅಂತ ಎಣಿಸಿದರೆ ಇದರಲ್ಲಿ ನೀರು ಸೇರಿಸಬಹುದು. ನೀವು ಇದನ್ನು ಫರ್ಮೆಂಟ್ ಮಾಡಲಿಕ್ಕೆ ಇಡುವ. ನೀವು ಸಂಜೆ ಈ ಥರದ ದೋಸೆ ಮಾಡೋದಾದರೆ ಬೆಳಿಗ್ಗೆ ನೀವು ಗ್ರೈಂಡ್ ಮಾಡಿಡಬೇಕು. ಮರುದಿನ ಮಾಡೋದಾದರೆ ಹಿಂದಿನ ದಿನ ನೀವು ಇದನ್ನು ಈ ಥರದಲ್ಲಿ ಗ್ರೈಂಡ್ ಮಾಡಿ ಇಡಬೇಕು. ನಾನು ಇದನ್ನು ಓವರ್ ನೈಟ್ ಫರ್ಮೆಂಟ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಒಂದು ಕನಿಷ್ಠ ಪಕ್ಷ 8-10 ಗಂಟೆ ಆದರೂ ನಾವು ಇದನ್ನು ಫರ್ಮೆಂಟ್ ಮಾಡಲಿಕ್ಕೆ ಇಡಬೇಕು. ಇದನ್ನು ಮುಚ್ಚಿ ನಾನೀಗ ಇದನ್ನು ಫರ್ಮೆಂಟ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ನೆಕ್ಸ್ಟ್ ಡೇ ನೋಡಿ, ಮುಚ್ಚಳ ತೆಗೆದಿದ್ದೇನೆ. ಹಿಟ್ಟು ಈ ಥರದಲ್ಲಿ ಆಗಿದೆ. ಒಂದ್ಸಲ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೇನೆ. ನೋಡಿ, ಈ ಬದಿಯಲ್ಲಿ ನಾನು ನೆನೆಸಿದ ಮೈದಾದು ಪ್ಲೇಟಲ್ಲಿ ತೆಗೆದಿದ್ದೇನೆ. ನೋಡಿ, ನೀರು ಈ ಥರದಲ್ಲಿ ಸಪರೇಟ್ ಆಗಿ ಮೇಲೆ ನಿಂತಿದೆ. ಇದನ್ನು ನಾವು 1 ಪಾತ್ರೆಯಲ್ಲಿ ಬಸಿದು ತೆಗಿಬೇಕು. ನೋಡಿ, ನೀರು ಮತ್ತು ಮೈದಾ ನಾವು ಸಪರೇಟ್ ಮಾಡಬೇಕು. ಈ ಥರ ಮಾಡಿ ನಾವು ಮೈದಾದ ದೋಸೆ ಮಾಡಿದರೆ ದೋಸೆ ತುಂಬ ಟೇಸ್ಟ್ ಆಗ್ತದೆ. ಇದರ ನೀರನ್ನು ನಾವು ಉಪಯೋಗಿಸಲಿಕ್ಕಿಲ್ಲ, ಖಾಲಿ ಮೈದಾವನ್ನು ಉಪಯೋಗಿಸಿದ್ದು. ಹಾಗಾಗಿ ಮೈದಾವನ್ನು ನಾವು ಹಿಟ್ಟಿನ ಪಾತ್ರೆಯಲ್ಲಿ ಬೆರೆಸುವ. ಒಳ್ಳೆ ಮಾಡಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡುವ. ನಿಮಗೆ ಇದು ಸ್ವಲ್ಪ ಗಟ್ಟಿ ಅಂತ ಎಣಿಸಿದರೆ ನೀರು ಹಾಕ್ಬೋದು. ನೀರು ಹಾಕಿ ರುಚಿಗೆ ಉಪ್ಪನ್ನು ಸಹ ಸೇರಿಸಿ ಒಳ್ಳೆ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ. ಹಿಟ್ಟಿದು ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ನಾವು ಇಡಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ದೋಸೆಯನ್ನು ಒಂದೊಂದಾಗಿ ನಾವು ಕಾಯಿಸುವ. ಕಬ್ಬಿಣದ ಕಾವಲಿಯಲ್ಲಿ ಈ ದೋಸೆ ತುಂಬ ಚೆನ್ನಾಗಿ ಕಾಯಿಸಬಹುದು. ಕಾವಲಿಯನ್ನು ನಾನಿಲ್ಲಿ ಗ್ಯಾಸಲ್ಲಿಟ್ಟು ಇದು ಬಿಸಿಯಾದ ಮೇಲೆ ಇದರಲ್ಲಿ ನಾನು ಹಿಟ್ಟನ್ನು ಒಯ್ತಾ ಇದ್ದೇನೆ. ನೋಡಿ, ಇದು ಸ್ವಲ್ಪ ದಪ್ಪಗೆ ನಾವು ಇದರಲ್ಲಿ ಒಯ್ಯಬೇಕು. ಈ ಥರದಲ್ಲಿ ರಂಧ್ರ ಬೀಳಲು ಪ್ರಾರಂಭವಾಗುವಾಗ ನಾನು 1 ಸ್ಪೂನ್ ತುಪ್ಪವನ್ನು ಇದರ ಅಂಚಲ್ಲಿ ಮತ್ತೆ ಮಧ್ಯದಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು 1-2 ನಿಮಿಷಗಳ ಕಾಲ ಕಾಯಿಸಬೇಕು. 1-2 ನಿಮಿಷ ಆಯಿತು. ಲಿಡ್ಡನ್ನು ನಾನು ಇಲ್ಲಿ ತೆಗೆದಿದ್ದೇನೆ. ಇನ್ನೊಂದು ಬದಿ ಸಹ ಇದನ್ನು ತಿರುಗಿಸಿ ಇದೇ ರೀತಿಯಲ್ಲಿ ಕಾಯಿಸುವ. ನೋಡಿ, ಪುನಃ 1-2 ನಿಮಿಷ ಆಯಿತು. ನೋಡಿ, ದೋಸೆ ಈ ಥರದಲ್ಲಿ ತುಂಬ ಚೆನ್ನಾಗಿ ಕಾದಿದೆ. ಈಗ ನಾನು ಇದನ್ನು ಕಾವಲಿಯಿಂದ ತೆಗಿತಾ ಇದ್ದೇನೆ. ನಾವು ಮೈದಾ ಸೇರಿಸಿರುವುದರಿಂದ ಈ ಥರದ ಟೆಕ್ಸ್ಚರ್ ಬರ್ತದೆ. ಇದೇ ರೀತಿಯಲ್ಲಿ ಇನ್ನೊಂದು ದೋಸೆಯನ್ನು ನಾನು ಕಾಯಿಸಿ ತೋರಿಸ್ತಾ ಇದ್ದೇನೆ. ನೋಡಿ, ಬಿಸಿ ಬಿಸಿಯ ಮಂಗಳೂರು ಶೈಲಿಯ ಗೀ ರೋಸ್ಟ್ ದೋಸೆ ಇಲ್ಲಿ ರೆಡಿಯಾಗಿದೆ.
ಹೊರಗೆ ಕ್ರಿಸ್ಪ್ ಆಗಿ ಒಳಗೆ ಈ ಥರದಲ್ಲಿ ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬರ್ತದೆ. ನೀವು ಈ ಥರದ ದೋಸೆಯನ್ನು ಮನೆಯಲ್ಲಿ ಮಾಡಿ ಇದನ್ನು ಚಟ್ನಿ ಸಾಂಬಾರ್ ಜೊತೆಗೆ ಸರ್ವ್ ಮಾಡಬಹುದು. ಇವತ್ತಿನ ನನ್ನ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ರೆಸಿಪೀಸನ್ನೆಲ್ಲ ಶೇರ್ ಮಾಡಿ. ಧನ್ಯವಾದಗಳು.